विश्वविख्यात मैसूर दसरा महोत्सव के क्षणगणने शुरुआत ना सांस्कृतिक राजधानी राष्ट्रपति मुर्मू आगमें देश मोदल प्रजे के अद्धूरी स्वागत के जिलाड़ सज्जन नडस्ता है दसरा उद्घाटने चामुंडीबेट के राष्ट्रपति द्रौपदी मुर्मू आगमें ना बेगे के दसरव उद्घाटन राष्ट्रपति विश्वविख्यात मैसूर दसरा ना चालने से ना सांस्कृतिक राजधानी राष्ट्रपति द्रौपदी मुर्मू आगमें देश मोदल प्रजे अद्धूरिया स्वागत मू जिला सकल सद्धतना दसरा उद्घाटने चामुंडीबेट के राष्ट्रपति आगमें ना बेगे सुमार के दसरव उद्घाटन चामुंडेश्वरी देवस्थान आवरण वेदिकेयन्न निर्माण माडलागिदे नाळे नाड हब्ब मैसूर दसरा आरंभवागलिद्दु बेळगे 9:45 रिंद 10:05 रोळगे वृश्चिक लग्नदल्लि दसरावन्न उद्घाटने माडलिद्दारे राष्ट्रपति द्रौपदी मुर्मू अवरु चामुंडेश्वरी विग्रहक्के पुष्पार्चने माडुव मूलक उद्घाटने माडलिद्दारे सार्वजनिकरिगे आसनद व्यवस्थेयन्न कल्पिसलागिदे दसरा उद्घाटनेगे सुमारु 1500 रिंद 2000 जन सेरुव अवकाश इदे जनरु बरो साध्यते कूड इदे हीगागि सार्वजनिकरिगे आसनद व्यवस्थेयन्न कार्मिकरु माडुत्तिद्दारे राष्ट्रपति आगमन हिन्नेले हेच्चिन पोलीस नियोजनेयन्न माडलागिदे नाळे बेळगे 6:15 क्के विशेष विमानदल्लि देहलियिंद मैसूरिगे प्रयाणवन्न बेळेसुत्तारे द्रौपदी मुर्मू अवरु राष्ट्रद प्रथम प्रजे राष्ट्रपति मैसूरिगे आगमिसलिद्दारे मैसूरिगे आगमिसि नाड हब्ब मैसूर दसरावन्न उद्घाटने माडलिद्दारे विश्वविख्यात मैसूर दसरावन्न नम्म देशद प्रथम प्रजे द्रौपदी मुर्मू अवरु उद्घाटनेयन्न माडलिद्दारे नाळे बेळगे सुमारु 9:45 क्के राष्ट्रपति द्रौपदी मुर्मू कार्यक्रमवन्न उद्घाटिसलिद्दारे दसरावन्न उद्घाटिसलिद्दारे बेळगे 9 गंटेगे मंडकळ्ळि एयरपोर्ट के राष्ट्रपति आगमिसलिद्दु विमान निल्दाणदिंद नेरवागि चामुंडिबेट्टक्के आगमिसलिद्दारे ನಂತರ ಚಾಮುಂಡಿಬೆಟ್ಟದಲ್ಲಿ ಚಾಮುಂಡೇಶ್ವರಿಗೆ ವಿಶೇಷ ಪೂಜೆ ಸಲ್ಲಿಕೆ ಮಾಡಲಿದ್ದಾರೆ ಈ ವೇಳೆ ರಾಷ್ಟ್ರಪತಿಗಳಿಗೆ ರಾಜ್ಯಪಾಲರು ಸಿಎಂ ಕೂಡ ಸಾಥ್ ನೀಡಲಿದ್ದಾರೆ ದಸರಾ ಉದ್ಘಾಟನೆ ಬಳಿಕ ವಾಣಿಜ್ಯ ನಗರಿ ಹುಬ್ಬಳ್ಳಿಗೂ ಕೂಡ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ತೆರಳಲಿದ್ದಾರೆ ವಿಶ್ವವಿಖ್ಯಾತ ಮೈಸೂರು ದಸರಾಗೆ ನಾಳೆ ದಸರಾ ಉದ್ಘಾಟನೆಗೆ ಚಾಮುಂಡೇಶ್ವರಿ ಬೆಟ್ಟಕ್ಕೆ ರಾಷ್ಟ್ರಪತಿ ಆಗಮಿಸಲಿದ್ದಾರೆ इन राष्ट्रपति आगमन हिन्ले मैसूर बिगि भद्रते विषय नम मैसूर प्रतिनिधि पुनीत अधिकारी चिट चाट नडेसिदारे नोडोण बन्नी विश्वविख्यात मैसूर दसरा महोत्सव राष्ट्रपति उद्घाटने हीगे ना उद्घाटना कार्यक्रम है कार्यक्रम के आगमता राष्ट्रपति ಒಂದು ಆಗಮನಕ್ಕೆ ಜಿಲ್ಲಾಡಳಿತ ಸಕಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಪ್ರಮುಖವಾಗಿ ದೆಹಲಿಯಿಂದ 26 ರಂದು ಅಂದ್ರೆ ನಾಳೆ ಬೆಳಗ್ಗೆ 6:15 ಕ್ಕೆ ವಿಶೇಷ ವಿಮಾನದ ಮೂಲಕ ದೆಹಲಿಯಿಂದ ಮೈಸೂರಿಗೆ ಆಗಮಿಸಲಿರುವಂತ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣಕ್ಕೆ ಬಂದಿಳಿಯಲಿದ್ದಾರೆ ಅಲ್ಲಿಂದ ನೇರವಾಗಿ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಆಗಮಿಸುತ್ತಾರೆ ಈ ಒಂದು ಹಿನ್ನೆಲೆಯಲ್ಲಿ ರಾಷ್ಟ್ರಪತಿಗಳ ಆಗಮನಕ್ಕೆ ಅವರನ್ನು ಸ್ವಾಗತವನ್ನ ಮಾಡಲಿಕ್ಕೆ ಜಿಲ್ಲಾಡಳಿತ ಅದ್ಭುತಿಯಾದಂತ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿದೆ ಈಗ ನಾವು ನೋಡ್ತಾ ಇರುವಂತ ದೃಶ್ಯ ಏನಿದೆ ಇದು ಕಂಪ್ಲೀಟ್ ಆಗಿ ಏನು ಚಾಮುಂಡಿ ಬೆಟ್ಟದ ಆ ಒಂದು ದೇವಸ್ಥಾನದ ಆವರಣದಲ್ಲಿ ನಿರ್ಮಾಣ ಮಾಡಲಾಗಿರುವಂತ ಒಂದು ಬೃಹತ್ ವೇದಿಕೆ ಈ ಒಂದು ವೇದಿಕೆಯಲ್ಲಿ ಚಾಮುಂಡೇಶ್ವರಿಯ ವಿಗ್ರಹಕ್ಕೆ ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಪುಷ್ಪಾರ್ಚನೆಯನ್ನು ಮಾಡುವ ಮುಖಾಂತರ ರಾಷ್ಟ್ರಪತಿಗಳು ಆ ಒಂದು ದಸರಾ ಉದ್ಘಾಟನೆಯನ್ನು ಮಾಡಲಿದ್ದಾರೆ ಹೀಗಾಗಿ ಆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಲಾಗ್ತಾ ಇದೆ ಜೊತೆಗೆ ಆ ರಾಷ್ಟ್ರಪತಿಗಳ ಒಟ್ಟಿಗೆ ದ್ರೌಪದಿ ಮುರ್ಮು ಅವರ ಒಟ್ಟಿಗೆ ರಾಜ್ಯಪಾಲರು ಕೂಡ ಭಾಗಿಯಾಗ್ತಾರೆ ಜೊತೆಗೆ ಕೇಂದ್ರದ ಸಚಿವರು ಇರಬಹುದು ಜೊತೆಗೆ ಸಿಎಂ ಬೊಮ್ಮಾಯಿ ಅವರು ಕೂಡ ಭಾಗಿಯಾಗ್ತಾರೆ ಹೀಗಾಗಿ ಬರುವಂತ ಗಣ್ಯಾತಿ ಗಣ್ಯರೆಲ್ಲರಿಗೂ ಕೂಡ ಇಲ್ಲಿ ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಸುಮಾರು ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಈ ಒಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿಯ ಒಂದು ಭದ್ರತಾ ವ್ಯವಸ್ಥೆ ಇರಬಹುದು ಜೊತೆಗೆ ಇಲ್ಲಿನ ಒಂದು ಸಿದ್ಧತೆಯ ಬಗ್ಗೆಯೂ ಕೂಡ ಅಧಿಕಾರಿಗಳಿಂದ ಸಮಗ್ರವಾದಂತ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಹೀಗಾಗಿ ಇಲ್ಲಿ ಆಸನಗಳ ಒಂದು ವ್ಯವಸ್ಥೆ ಇರಬಹುದು ಜೊತೆಗೆ ರಾಷ್ಟ್ರಪತಿಗಳು ಬರ್ತಾ ಇರುವಂತ ಒಂದು ಹಿನ್ನೆಲೆಯಲ್ಲಿ ಏನು ಹೆಚ್ಚಿನ ಒಂದು ಭದ್ರತೆಯನ್ನು ನಿಯೋಜನೆ ಮಾಡುವಂತ ನಿಟ್ಟಿನಲ್ಲೂ ಕೂಡ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ ಜೊತೆಗೆ ಪ್ರಮುಖವಾಗಿ ನಾಳೆ
ನಾಳೆ ರಾಷ್ಟ್ರಪತಿಗಳು ಏನು ಆಗಮಿಸುತ್ತಾರೆ ಆ ಒಂದು ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಕೂಡ ಇಲ್ಲಿರತಕ್ಕಂತ ಇಓ ಇರಬಹುದು ಜೊತೆಗೆ ತಹಸೀಲ್ದಾರ್ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿ ಸಿದ್ಧತೆಯ ಬಗ್ಗೆ ಜೊತೆಗೆ ಭದ್ರತೆಯ ಬಗ್ಗೆ ಹೆಚ್ಚಿನ ನಿಗಾವನ್ನು ವಹಿಸಿದ್ದಾರೆ ಈಗ ಅಧಿಕಾರಿಗಳು ಇಬ್ಬರು ಕೂಡ ನೋಡುತ್ತಿದ್ದಾರೆ ಸರ್ ಇನ್ನ ನಾಳೆ ರಾಷ್ಟ್ರಪತಿಗಳು ಬರ್ತಾ ಇದ್ದಾರೆ ಹಾಗಾಗಿ ಸಿದ್ಧತೆ ಯಾವ ರೀತಿ ಸರ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನಾಡಪ್ಪ ಮೈಸೂರು ದಸರಾಗೆ ಸ್ವಾಗತ ಅಂತ ಹೇಳ್ತಾ ಸ್ವಾಭಾವಿಕವಾಗಿ ಮೈಸೂರು ದಸರಾ ನಾಡಪ್ಪವಾಗಿ ಎಲ್ಲರ ಆಚರಣೆ ಮಾಡುತ್ತಾರೆ ಅದೊಂದು ವಿಶೇಷವಾದಂತ ಕಾರ್ಯಕ್ರಮ ಅದರ ಜೊತೆಗೆ ಭಾರತದ ಮಾನ್ಯ ಗಣತಂತ್ರ ರಾಷ್ಟ್ರಪತಿಗಳು ಉದ್ಘಾಟನೆ ಮಾಡ್ತಾ ಇರುವಂತದ್ದು ಇನ್ನು ವಿಶೇಷವಾದಂತ ಕಾರ್ಯಕ್ರಮವಾಗಿರುವುದರಿಂದ ಆ ನಿಟ್ಟಿನಲ್ಲಿ ಎಲ್ಲಾ ಮೂಲಭೂತ ಸೌಕರ್ಯಗಳೊಂದಿಗೆ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಎಲ್ಲಾ ವ್ಯವಸ್ಥೆಯನ್ನು ಮಾಡಲಾಗುತ್ತದೆ ಅಂದ್ರೆ ಈಗ ಮುಖ್ಯವಾಗಿ ರಾಷ್ಟ್ರಪತಿಗಳು ಅಂತ ತಕ್ಷಣ ಹೆಚ್ಚಿನದಾಗಿ ಭದ್ರತೆ ಇರುತ್ತೆ ಜೊತೆಗೆ ಜನಸಾಮಾನ್ಯರು ಕೂಡ ಬರ್ತಾ ಇರ್ತಾರೆ ಚಾಮುಂಡೇಶ್ವರಿಯ ದರ್ಶನಕ್ಕೆ ಸೊ ಆ ಒಂದು ಸಂದರ್ಭದಲ್ಲಿ ಪ್ರವಾಸಿಗರು ಬರ್ತಕ್ಕಂಥವ್ರು ಇರ್ಬೋದು ಭಕ್ತಾದಿಗಳು ಬರ್ತಕ್ಕಂಥದ್ದು ಜೊತೆಗೆ ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿರೋದ್ರಿಂದ ಎಷ್ಟು ಜನ ಸೇರ್ಬೋದು ಜೊತೆಗೆ ಭಕ್ತಾದಿಗಳಿಗೆ ದೇವರ ದರ್ಶನ ಮಾಡಲಿಕ್ಕೆ ಏನಾದರೂ ತಡೆ ಇರುತ್ತೆ ಇದು ನಮಗೆ ಮಾಹಿತಿ ಲಭ್ಯವಾಗಿದೆ ನಮ್ಮದು ಸ್ಟೇಜ್ ಯಾವ ರೀತಿ ಆಗಬೇಕು ಮತ್ತು ಅವರಿಗೆ ಶಿಷ್ಟಾಚಾರ ಯಾವ ರೀತಿ ಮಾಡಬೇಕು ದೇವಾಲಯದ ವತಿಯಿಂದ ಅನ್ನೋದು ಮಾತ್ರ ನಮ್ಮ ಮಾಹಿತಿ ಇದೆ ಮಾನ್ಯ ರಾಷ್ಟ್ರಪತಿಗಳಿಗೆ ಯಾವ ರೀತಿ ದೇವಾಲಯದ ವತಿಯಿಂದ ಗೌರವ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಎಲ್ಲ ಪರಿಪೂರ್ಣ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಸೊ ಈಗ ಸಿದ್ಧತೆ ಪರಿಪೂರ್ಣವಾಗಿದೆ ಅಂತ ಹೇಳಿದ್ರೆ ಸರ್ ಈಗ ನೀವು ಪರಿಶೀಲನೆ ಮಾಡಿದ್ದೀರಿ ಹೌದು ಎಲ್ಲ ವ್ಯವಸ್ಥೆಗಳನ್ನು ಸೂಕ್ತವಾಗಿ ಮಾಡ್ಕೊಂಡಿದ್ದೇವೆ ಓಕೆ ಇನ್ನು ಮುಖ್ಯವಾಗಿ ಸರ್ ರಾಷ್ಟ್ರಪತಿಗಳು ಮೈಸೂರಿನ ಮಂಡಕಳ್ಳಿ ವಿಮಾನ ನಿಲ್ದಾಣದಲ್ಲಿ ನೇರವಾಗಿ ಚಾಮುಂಡೇಶ್ವರಿ ಬಂದ ನಂತರ ಅವರ ಕಾರ್ಯಕ್ರಮ ಅವರು ಸರಿಯಾಗಿ 9:30ಕ್ಕೆ ಸರಿಯಾಗಿ ದೇವಸ್ಥಾನ ಮುಂಭಾಗದ ರಾಜಗೋಪುರದ ಬಳಿ ಬರ್ತಾರೆ ಅವರನ್ನು ದೇವಸ್ಥಾನ ರಾಜಗೋಪುರದ ಮುಂಭಾಗದಿಂದ ಪೂರ್ಣಕುಂಭ ಸ್ವಾಗತದೊಂದಿಗೆ ದೇವಸ್ಥಾನದ ಒಳಭಾಗಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ನಡೀತಕ್ಕಂಥ ಪೂಜಾ ಕಾರ್ಯಗಳನ್ನು ನಡೆಸಿ ಅವರು ಅದು ಮುಗಿದ ನಂತರ 9:45ಕ್ಕೆ ಸರಿಯಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಸೊ ಇದರ ಒಂದು ಸಿದ್ಧತೆ ಈಗ ಚಾಮುಂಡಿಯ ಬೆಟ್ಟದಲ್ಲಿ ತಿರುಪತಿ ಮುರುಮು ಅವರು ಬಂದಿದ್ದಾರೆ ರಾಷ್ಟ್ರಪತಿಗಳು ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಭಕ್ತಾದಿಗಳಿಗೆ ಎಂಟ್ರಿ ಇರುತ್ತಾ ಅಥವಾ ಇರೋದಿಲ್ವಾ ಆ ಥರದ ಒಂದು ಸಿದ್ಧತೆ ಇದ್ರ ಬಗ್ಗೆ ಇನ್ನೂ ನಮಗೇನು ಮಾಹಿತಿ ಇಲ್ಲ ಈಗಿನ ಪ್ರಕಾರ ಎಲ್ಲರಿಗೂ ಅವಕಾಶ ಇದೆ ಬಟ್ ಮುಂದೆ ಜಿಲ್ಲಾಡಳಿತ ಮತ್ತು ರಾಷ್ಟ್ರಪತಿ ಒಂದು ಏನು ಸೂಚನೆ ಬರುತ್ತೆ ಅದನ್ನು ಪಾಲಿಸ್ಬೇಕು ಸೊ ನಂತರ ಇಲ್ಲೇನು ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವಂತಹ ಒಂದು ಕಾರ್ಯಕ್ರಮ ಇರುತ್ತೆ ಅದು ಎಷ್ಟರ ಸಮಯದಿಂದ 9:45ರಿಂದ 10:05ರ ಸಮಯದಲ್ಲಿ ಚಾಮುಂಡೇಶ್ವರಿ ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಮಾಡುವ ಮೂಲಕ ಭಾರತದ ಗಣತಂತ್ರ ರಾಷ್ಟ್ರಪತಿಗಳಾದ ದ್ರೌಪದಿ ಮುರ್ಮುರವರು ಈ ಕಾರ್ಯಕ್ರಮ ಉದ್ಘಾಟಿಸಿದರು ಸೊ ಈಗ ನೀವು ಇಲ್ಲಿ ಜವಾಬ್ದಾರಿ ನಿರ್ವಹಿಸ್ತಾ ಇರುವಂಥ ಅಧಿಕಾರಿಗಳಾಗಿ ಸಾರ್ವಜನಿಕರ ಜೊತೆಗೆ ಬರುವಂಥ ಭಕ್ತಾದಿಗಳಿಗೆ ಏನು ನಿಮಿಷ ಎಲ್ಲರಿಗೂ ದಸರಾ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಎಲ್ಲರೂ ದಸರಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಮನವಿ ಥ್ಯಾಂಕ್ ಯು ಇದು ಅಧಿಕಾರಿಗಳ ಮಾತುಗಳಾಗಿರ್ತಕ್ಕಂಥದ್ದು ಪ್ರಮುಖವಾಗಿ ದಸರಾದ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಗಳು ದಸರಾವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಹೀಗಾಗಿ ಹೆಚ್ಚಿನ ಒಂದು ವಿಶೇಷತೆ ಇದೆ ಜೊತೆಗೆ ಏನು ದ್ರೌಪದಿ ಮುರ್ಮು ಅವರು ರಾಷ್ಟ್ರಪತಿಗಳು ಬರ್ತಾ ಇರುವಂಥ ಒಂದು ಹಿನ್ನೆಲೆಯಲ್ಲಿ ಹೆಚ್ಚಿನ ಭದ್ರತೆಯನ್ನು ವಹಿಸ್ತಕ್ಕಂಥದ್ದು ಜೊತೆಗೆ ಜನಸಾಮಾನ್ಯರು ಬರ್ತಕ್ಕಂಥವ್ರು ಏನು ಭಕ್ತಾದಿಗಳು ಬರ್ತಾರೆ ಅವ್ರಿಗೂ ಕೂಡ ಸಮಸ್ಯೆ ಆಗದ ರೀತಿಯಲ್ಲಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ ಪುನೀತ್ ಎಸ್ ಟಿವಿ 5 ಮೈಸೂರು